ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ರವೆ ವಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಇದನ್ನು ಮಾಡ್ಕೊಳ್ಬೋದು. ಸಂಜೆ ಟೀ ಟೈಮ್ ಸ್ನ್ಯಾಕ್ಗೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಂದು ಮೀಡಿಯಂ ಸೈಜದು ಈರುಳ್ಳಿನ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಹೆಚ್ಚಾಗಿ ಈರುಳ್ಳಿ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ತುರಿದಿರುವಂಥ ಶುಂಠಿ, ಸಣ್ಣದಾಗಿ ಹಚ್ಚಿರುವಂಥ 2 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಎಲ್ಲವನ್ನು ಕೂಡ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಬೇಕು. ಏಕೆಂದರೆ ನಮಗೆ ಅಲ್ಲಿ ತಟ್ಟಬೇಕಿದ್ರೆ ಅದು ಒಂದೊಂದು ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಚಿಕ್ಕದಾಗಿ ಹಚ್ಚಿ ಹಾಕ್ಕೊಳ್ಳಿ. ನಂತರ ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಉಪ್ಪನ್ನು ಹಾಕೋದ್ರಿಂದ ಆ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ರೀತಿ ಮೊದಲೇ ಹಾಕಿ ಒಂದ್ಸಲ ನೀಟಾಗಿ ಈ ರೀತಿ ಕಿವುಚಿ ಇಟ್ಕೊಳ್ಬೇಕು. ಸೊ ಅವಾಗ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ನಂತರ ರವೆನ ಹಾಕ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ಅಷ್ಟೆ. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪಿಟ್ಟೆಲ್ಲ ಮಾಡೋದಕ್ಕೆ ದಪ್ಪ ರವೆ ಬಳಸ್ತೀವಲ್ಲ, ಅದೇ ರವೆನ ಬಳಸಬೇಕು. ಸಣ್ಣ ರವೆ ಹಾಕ್ಕೊಳ್ಬಾರ್ದು, ಇಟ್ಟಿಟ್ಟಾಗುತ್ತೆ. ಸೊ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆ, 1 ಕಪ್ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕಡಲೆ ಬೀಜನ ಸ್ವಲ್ಪ ಉರಿದು ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಕಡಲೆ ಬೀಜನ ಈ ರೀತಿ ತರಿ ತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಕಡಲೆ ಬೀಜ ಹಾಕೋದ್ರಿಂದ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1-2 ಟೀ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ, ಉರಿ ಅವಶ್ಯಕತೆ ಇಲ್ಲ. ಸೊ ನಂತರ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚಕರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಸಿರು ಮೆಣಸಿನಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ವಡೆ, ತುಂಬಾ ಚೆನ್ನಾಗಿರುತ್ತೆ. 1-2 ಚಮಚದಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡೆ. ಇಲ್ಲಿ ಎಣ್ಣೆ ಬದಲು ನೀವು ತುಪ್ಪ ಅಥವಾ ಬೆಣ್ಣೆ, ಡಾಲ್ಡ ಯಾವುದಾದ್ರೂ ಕೂಡ ಆಗುತ್ತೆ. 1-2 ಸ್ಪೂನ್ ಆಗುವಷ್ಟು ಈ ರೀತಿ ಬಿಸಿ ಮಾಡಿ ಹಾಕೋದ್ರಿಂದ ವಡೆ ತುಂಬಾ ಗರಿ ಗರಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ಎಲ್ಲವನ್ನು ಕೂಡ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಕೂಡ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ನಾವು ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು. ನಾವು ದಿಢೀರಾಗಿ ಅದ್ರ ಮೇಲೇ ನೀರು ಹಾಕೊಂಡು ಕಲ್ಸಕ್ಕೆ ಹೋಗ್ಬಾರ್ದು, ಏಕೆಂದರೆ ಈರುಳ್ಳಿಯಲ್ಲೆಲ್ಲ ನೀರಿನಂಶ ಇದೆ ಮತ್ತು ಎಣ್ಣೆನೂ ಕೂಡ ಹಾಕ್ಕೊಂಡಿರ್ತೀವಿ. ಸೊ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನಂತರ ನಾನು ನೀರನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪವೇ ಈ ರೀತಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಕಲಸ್ಕೊಳ್ಬೇಕು. ನಾವು ರೊಟ್ಟಿ ಇಟ್ಟು ಚಪಾತಿ ಇಟ್ಟಿಗೆಲ್ಲ ಕಲಸ್ಕೊಳ್ತೀವಲ್ಲ, ಅಷ್ಟು ಅದರಲ್ಲಿ ಕಲಸ್ಕೊಳ್ಬೇಕು. ಈ ರೀತಿಯಾಗಿ ನೀಟಾಗಿ ಒಮ್ಮೆ ಎಲ್ಲನ ಕೈಯಲ್ಲಿ ನಾದೇ ಕಲಸ್ಕೊಳ್ಳಿ. ಏಕೆಂದರೆ ದಪ್ಪ ರವೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಒಂದಕ್ಕೊಂದು ನೀಟಾಗಿ ಅಬ್ಸರ್ವ್ ಆಗಬೇಕು. ಅದಕ್ಕೋಸ್ಕರ ನೀಟಾಗಿ ನಾದಿ ಈ ರೀತಿ ಕಲಸ್ಕೊಳ್ಬೇಕು. ಇಷ್ಟು ಅದರಲ್ಲಿ ಕಲಸ್ಕೊಂಡ್ರೆ ಸಾಕು, ನೋಡ್ತಿರ್ಬೋದು ನಾನು ರೊಟ್ಟಿ ಇಟ್ಟು ಎಷ್ಟು ಸ್ಮೂತಾಗಿ ಕಲಸ್ಕೊಳ್ತೀವೋ ಅಷ್ಟೇ ಅದರಲ್ಲಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ನಾವು ಇದನ್ನು ನೆನೆಯೋಕೆ ಅವಶ್ಯಕತೆ ಇಲ್ಲ, ದಿಢೀರಾಗಿ ಮಾಡ್ಕೊಳ್ಳೋಂಥದ್ದು. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಅಂದರೆ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಜಾಸ್ತಿ ಟೈಮ್ ನೆನೆಯೋದಕ್ಕೆ ಬಿಡಬಾರ್ದು. ನಮಗೆ 1 ಬ್ಯಾಚ್ಗಾಗೂ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡು ತಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಎಣ್ಣೆ ಸರ್ವ್ಕೊಂಡು ಅದ್ರ ಮೇಲೆ ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ. ಈಸಿಯಾಗಿ ತಟ್ಕೊಳ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಪ್ರೆಸ್ ಮಾಡೋ ಮಿಷಿನ್ ಇದ್ದರೆ, ಅಂದರೆ ಹಪ್ಪಳ ಪ್ರೆಸ್ ಮಾಡ್ತೀವಲ್ಲ ಆ ಮಿಷಿನ್ ಇದ್ದರೆ, ಅದರಲ್ಲೂ ಕೂಡ ನೀಟಾಗಿ ಪ್ರೆಸ್ ಮಾಡಿ ಹಾಕ್ಕೊಳ್ಬೋದು. ಈ ರೀತಿ ಕೈಯಲ್ಲೇ ಅದನ್ನು ನಿಮಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ತಟ್ಕೊಳ್ಬೋದು. ಇದನ್ನು ಜಾಸ್ತಿ ತೆಳುವಾಗಿ ತಟ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ದಪ್ಪವಾಗಿ ಅಂದರೆ ಮಂದವಾಗಿ ತಟ್ಕೊಂಡ್ರೆ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ರೀತಿ ಇನ್ನೊಂದನ್ನು ಕೂಡ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಸರ್ವ್ಕೊಂಡು ತಟ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳುವಾಗುವಲ್ಲ, ಜಾಸ್ತಿ ಮಂದವಾಗುವಲ್ಲ, ಆ ರೀತಿಯಾಗಿ ನಾವು ತಟ್ಕೊಳ್ಬೇಕು. ಏನು ನಿಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅಷ್ಟು ಅದರಲ್ಲಿದ್ದರೆ ಸಾಕು. ನೋಡಿ, ಇಲ್ಲಿ ಕೈಯಲ್ಲಿ ಎತ್ತಿದ್ರೂ ಕೂಡ ಇದೇನು ಕಿತ್ತೋಗಲ್ಲ. ಸೊ ಎಣ್ಣೆನೂ ಕೂಡ ನಾನು ಇಲ್ಲಿ ಬಿಸಿಗಿಟ್ಟಿದೆ, ಎಣ್ಣೆನೂ ಕೂಡ ಕಾದಿದೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಳ್ಳಿ. ಸೊ ನೋಡ್ತಿರ್ಬೋದು ಎಣ್ಣೆನೂ ಕೂಡ ಕರೆಕ್ಟಾಗಿ ಕಾದಿದೆ. ಇವಾಗ ಒಂದೊಂದಾಗೆ ನಾವು ಇದನ್ನು ಹಾಕ್ಕೊಳ್ಬೇಕು. ಒಂದೊಂದು ಬಿಟ್ಟಿದ ತಕ್ಷಣ ಅದು ಮೇಲೆದ್ದ ಮೇಲೆ ಇನ್ನೊಂದನ್ನು ಹಾಕ್ಕೊಳ್ಬೇಕು. ಈ ರೀತಿ ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ವಡೆನ ಹಾಕ್ಕೊಂಡಿದ್ದೀನಿ. 1-2 ನಿಮಿಷವರೆಗೂ ನಾವು ಇದನ್ನು ಮುಟ್ಟಕ್ಕೆ ಹೋಗ್ಬಾರ್ದು. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ
ಇನ್ನೊಂದು ಸೈಡ್ ಅದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಮೇಲೆಲ್ಲ ಕಲ್ಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡ್ತಿರ್ಬೋದು. ಸ್ವಲ್ಪ ಒಂಬಣ್ಣ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ನಾವು ದಿಢೀರಾಗಿ ಅದನ್ನು ಮೇಲೆತ್ಬಿಟ್ರೆ ಅದ್ರ ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಅದು ಬ್ರೌನ್ ಕಲ್ಲರು ಬರೋವರೆಗಾದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಎರಡೂ ಸೈಡು ಕೂಡ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡು ನಂತರ ಇದನ್ನು ಮೇಲೆತ್ಕೊಳ್ತಾ ಇದೀನಿ. ನೋಡ್ತಿರ್ಬೋದು ಇವಾಗ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ. ಒಂದೆರಡು ನಿಮಿಷಗಳಿಗಾಲನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದೀನಿ. ಅದೇ ರೀತಿಯಾಗಿ ಇನ್ನೊಂದು ಬ್ಯಾಚಲ್ಲೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದೀನಿ. ಇದನ್ನು ಕೂಡ ಅಷ್ಟೇ, ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಮೇಲೆತ್ಕೊಳ್ಬೇಕು. ಸೊ ಇದಾಗಿದೆ, ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದೀನಿ. ನಾನು ಈಗಲೇ ಎಲ್ಲವನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರವೆ ವಡೆ ಬಂದಿದೆ ಅಂತ. ಸೊ ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ, ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಅದಕ್ಕೆ ಆಲ್ರೆಡಿ ಕಡಲೆಬೀಜ ಮತ್ತು ಶುಂಠಿ ಎಲ್ಲ ತುರಿದು ಹಾಕಿರೋದ್ರಿಂದ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನಾನು ಕೈಯಲ್ಲಿ ಮುರಿದು ಕೂಡ ತೋರಿಸ್ತಾ ಇದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಂಚೂರು ಕೂಡ ಎಣ್ಣೆಯನ್ನು ಅಬ್ಸರ್ವ್ ಮಾಡಿಲ್ಲ, ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಇದೆ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ, ಸಂಜೆ ಟೀ ಟೈಮ್ ಸ್ನ್ಯಾಕ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ ಇದು ಮಾಡೋದಕ್ಕೆ, ಅಷ್ಟೇ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.